ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ರು. ಇದನ್ನ ಪ್ರಶ್ನೆ ಮಾಡಿ ಇದೀಗ ಹೈಕೋರ್ಟ್ನ ಮೆಟ್ಟಿಲೇರಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಇನ್ನು ಒಂದು ಸುತ್ತಿನ ವಿಚಾರಣೆ ಕೂಡ ಆಯಿತು. ಸಿದ್ದರಾಮಯ್ಯ ಪರ ವಕಾಲತ್ತು ವಹಿಸಿರುವಂತಹ ಅಭಿಷೇಕ್ ಮನು ಸಿಂಘ್ವಿ ಸಿಎಂ ಸಿದ್ದರಾಮಯ್ಯ ಪರವಾಗಿ ವಾದ ಕೂಡ ಮಂಡನೆ ಮಾಡಿದ್ರು. ಆದರೆ ಇವತ್ತು ಸಿಎಂ ಸಿದ್ದರಾಮಯ್ಯಗೆ ಈ ಪ್ರಕರಣದಲ್ಲಿ ನ್ಯಾಯ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯಗೆ ನ್ಯಾಯ ಸಿಗುತ್ತಾ ಅಥವಾ ರಾಜ್ಯಪಾಲರ ನಡೆ ಇತ್ತಲ್ಲ ಆ ನಡೆಯನ್ನು ಕೋರ್ಟ್ ಸಮರ್ಥನೆ ಮಾಡುತ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಕೆಲವೇ ಕೆಲವು ಕ್ಷಣಗಳಲ್ಲಿ ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ಆರಂಭ ಆಗತ್ತೆ. ಇವತ್ತೇ ತೀರ್ಪು ಹೊರಬೀಳುವಂತಹ ಲಕ್ಷಣಗಳು ಕೂಡ ಗೋಚರಿಸ್ತಾ ಇದೆ. ಇದೇ ಕಾರಣಕ್ಕೆ ವಿಚಾರಣೆ ಮುಂದೂಡಿಕೆ ಆಗತ್ತಾ ಅನ್ನುವಂತಹ ಪ್ರಶ್ನೆ ಒಂದೆಡೆ ಆದರೆ ಈ ಪ್ರಕರಣದ ತೀರ್ಪು ಯಾರ ಪರವಾಗಿ ಬರುತ್ತೆ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಪರವಾಗಿ ಬರುತ್ತಾ ಅಥವಾ ರಾಜ್ಯಪಾಲರಾಗಿರುವಂತಹ ಥಾವರ್ಚಂದ್ ಗೆಹ್ಲೋಟ್ ಅವರ ಪರವಾಗಿ ಈ ತೀರ್ಪು ಹೊರಬೀಳುತ್ತಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮಾಡಲಿದ್ದಾರೆ. ಈಗಾಗಲೇ ಅವರು ವಾದ ಕೂಡ ಮಂಡನೆ ಮಾಡಿದ್ದಾರೆ. ರಾಜ್ಯಪಾಲರ ಪರವಾಗಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ವಾದ ಮಂಡನೆ ಮಾಡಲಿದ್ದಾರೆ ಇವತ್ತು. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮಾಡಿದ್ದಾರೆ. ಎಲ್ಲ ವಿಚಾರಗಳನ್ನು ಅವರು ಪ್ರಸ್ತುತಪಡಿಸಿದ್ದಾರೆ. ಮೊನ್ನೆ ಸುದೀರ್ಘವಾಗಿ ಅಭಿಷೇಕ್ ಮನು ಸಿಂಘ್ವಿ ತಮ್ಮ ವಾದ ಮಂಡನೆ ಮಾಡಿದ್ರು. ಇವತ್ತು ಮತ್ತೆ ಹೈಕೋರ್ಟ್ನಲ್ಲಿ ವಾದ ಹಾಗೂ ಪ್ರತಿವಾದ ಎರಡೂ ಕೂಡ ನಡೆಯುವಂತಹ ಸಾಧ್ಯತೆ ಇದೆ. ಇನ್ನು ಮೊನ್ನೆ ನಡೆದಂತಹ ಒಂದು ವಿಚಾರಣೆ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಬೆಳಕಿಗೆ ಬಂತು. ಹಲವಾರು ವಿಷಯಗಳನ್ನು ಅಭಿಷೇಕ್ ಮನು ಸಿಂಘ್ವಿ ಅವರು ಪ್ರಸ್ತಾಪ ಮಾಡಿದ್ರು. ಅದೇ ರೀತಿಯಾಗಿ ಈ ಪ್ರಕರಣ ಏನಿದೆ, ಈ ಪ್ರಕರಣ ಅಭಿಷೇಕ್ ಏನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಅನುಮತಿ ಕೊಟ್ಟಿರುವಂತಹ ಪ್ರಾಸಿಕ್ಯೂಷನ್ ಏನಿದೆ ಅದನ್ನು ರದ್ದುಪಡಿಸಬೇಕು ಅನ್ನುವಂತಹ ಮನವಿ ಕೂಡ ಅವರು ಮಾಡಿಕೊಂಡಿದ್ರು. ಇವತ್ತು ಸಾಲಿಸಿಟರ್ ಜನರಲ್ ಆಗಿರುವಂತಹ ಹಾಗೂ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರ ಪರವಾಗಿ ತುಷಾರ್ ಮೆಹ್ತಾ ಅವರು ವಾದ ಮಂಡನೆ ಮಾಡಲಿದ್ದಾರೆ. ಅದೇ ರೀತಿ ಇವತ್ತು ಸಾಯಂಕಾಲದ ಒಳಗಾಗಿ ಇವತ್ತಿನ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತೇ ತೀರ್ಪು ಹೊರಬೀಳುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಇದೇ ಕಾರಣಕ್ಕೆ ವಿಚಾರಣೆಯ ತೀರ್ಪೇನಿದೆ, ತೀರ್ಪು ಇವತ್ತೇ ಹೊರಬೀಳುತ್ತಾ ಅಥವಾ ಮತ್ತೆ ಮುಂದೂಡಿಕೆ ಆಗತ್ತಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇರುವಂಥದ್ದು. ಇನ್ನು ಮೊನ್ನೆ ನಡೆದಂತಹ ಒಂದು ವಾದ ಪ್ರತಿವಾದದ ಸಂದರ್ಭದಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಒಂದು ಪ್ರಬಲವಾಗಿರುವಂತಹ ವಾದ ಮಂಡನೆ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ ಪರವಾಗಿ. ಸಿಎಂ ಸಿದ್ದರಾಮಯ್ಯ ಪರವಾಗಿ ಹಲವಾರು ವಿಚಾರಗಳನ್ನು ಅವರು ಪ್ರಸ್ತುತಪಡಿಸುವಂತಹ ಕೆಲಸವನ್ನು ಕೂಡ ಮಾಡಿದ್ರು.